ಎಲ್ರಿಗೂ ನಮಸ್ಕಾರ. ಆನ್ಲೈನ್ನಲ್ಲಿ ಕನ್ನಡದಿಂದ ಸ್ಪೋಕನ್ ಇಂಗ್ಲೀಷ್ ಕಲಿಸುವ ನಮ್ಮ ವೆಬ್ಸೈಟ್ ಪ್ರಾಚಾರ್ಯ ಡಾಟ್ ಇನ್ನಿಂದ ಯೂಟ್ಯೂಬ್ನಲ್ಲಿ ಪ್ರಾಯೋಜಿಸಲ್ಪಡ್ತಾ ಇರುವ ಪ್ರಾಚಾರ್ಯಸ್ ಇಂಗ್ಲೀಷ್ ಚಾನೆಲ್ ಇಷ್ಟರ ತನಕ ಅಂದರೆ ಆರಂಭವಾದಾಗಿನಿಂದ 5,000 ಹೆಚ್ಚು ಅಂದರೆ 300,000 ಹೆಚ್ಚು ನಿಮಿಷಗಳ ಕಾಲ ವೀಕ್ಷಿಸಲ್ಪಟ್ಟಿದೆ. ಹಾಗೂ ಯೂಟ್ಯೂಬ್ನವರಿಂದ ಇದೊಂದು ಅತ್ಯುತ್ತಮ ಚಾನೆಲ್ ಅಂತ ಪರಿಗಣಿಸಲ್ಪಟ್ಟಿದೆ. ಇದಕ್ಕೆ ಕಾರಣರಾದ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹರ್ಷಾಚರಣೆಯ ಪ್ರಯುಕ್ತವಾಗಿ ನಾನು ಒಂದು ಕ್ಲಬ್ ಸ್ಟಾರ್ಟ್ ಮಾಡ್ತಿದ್ದೇನೆ ವಾಟ್ಸಪ್ನಲ್ಲಿ. ಇಂಗ್ಲೀಷ್ ಕ್ಲಬ್ ಅಂತ ಇದೊಂದು ವಾಟ್ಸಪ್ ಗ್ರೂಪ್ ಆಗಿದೆ. ಇಂಗ್ಲೀಷ್ ಕಲಿಬೇಕನ್ನುವರು ಮತ್ತು ಇಂಗ್ಲೀಷ್ ಕಲಿಸಲಿಕ್ಕೆ ಇಷ್ಟ ಇರುವವರು ಇಬ್ಬರೂ ಈ ಕ್ಲಬ್ಗೆ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಿದ್ದೇನೆ. ಈ ಕ್ಲಬ್ನಲ್ಲಿ ಸ್ಪೋಕನ್ ಇಂಗ್ಲೀಷಿದ್ದು ಗ್ರಾಮರ್ನ ಬಗ್ಗೆ, ಹೊಸ ಇಂಗ್ಲೀಷ್ ಶಬ್ದಗಳ ಅಂದರೆ ವೊಕ್ಯಾಬ್ಯುಲರಿ ಬಗ್ಗೆ ಪಾಠಗಳಿರ್ತವೆ. ಅದರದ್ದು ಸದ್ಬಳಕೆ ಮಾಡ್ಕೊಳ್ಬೇಕು, ಅದರ ಉಪಯೋಗ ಪಡೆದುಕೊಳ್ಬೇಕು ಈ ಕ್ಲಬ್ಗೆ ಜಾಯ್ನ್ ಆಗಿ ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಪ್ರಾಚಾರ್ಯ ಅಂತ ಟೈಪ್ ಮಾಡಿದರೆ ನಮ್ಮಿಂದ ಚಾನೆಲ್ನಲ್ಲಿ ಅಪ್ಲೋಡ್ ಆದ ಎಲ್ಲ ವೀಡಿಯೋಗಳು ನಿಮ್ಗೆ ಕಂಡುಬರ್ತವೆ. ಅದರಲ್ಲಿ ಮೇಲ್ಗಡೆ ನಮ್ಮ ಐಕಾನ್ ಮತ್ತು ಅಂದರೆ ಎ ಅಕ್ಷರ ಮತ್ತು ಅದರ ಪಕ್ಕದಲ್ಲಿ ಪ್ರಾಚಾರ್ಯ ಅಂತ ಶಬ್ದ ಕಂಡುಬರ್ತದೆ. ಈ ಎ ಅನ್ನೋ ಅಕ್ಷರ ಅಥವಾ ಪ್ರಾಚಾರ್ಯದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಪ್ರಾಚಾರ್ಯಸ್ ಇಂಗ್ಲೀಷ್ ಚಾನೆಲ್ನ ಹೋಮ್ ಪೇಜ್ ಓಪನ್ ಆಗ್ತದೆ. ಈ ಹೋಮ್ ಪೇಜ್ನಲ್ಲಿ ಮೆನು, ವಿಡಿಯೋಸ್, ಪ್ಲೇಲಿಸ್ಟ್, ಕಮ್ಯುನಿಟಿ ಹೀಗೆ ಕೆಲವೆಲ್ಲ ಮೆನುಗಳಿರ್ತವೆ. ಇವುಗಳಲ್ಲಿ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಾವೀಗ ಸ್ಟಾರ್ಟ್ ಮಾಡಲಿಕ್ಕೆ ಹೊರಟಿರುವ ಇಂಗ್ಲೀಷ್ ಕ್ಲಬ್ ವಾಟ್ಸ್ಆ್ಯಪ್ ಗ್ರೂಪ್ ಅಂತ ಶಬ್ದಗಳು, ಅದರ ಕೆಳಗಡೆ ಒಂದು ಲಿಂಕ್ ಮತ್ತು ಅದರ ಕೆಳಗಡೆ ನಮ್ಮದೊಂದು ಮೆಸೇಜ್ ಕಂಡುಬರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಮ್ಮೆ ಕ್ರೋಮ್ ಮತ್ತು ಬ್ರೌಸರ್ ಮಾತ್ರ ಕಾಣ್ಬೋದು, ಅಥವಾ ಓಪನ್ ವಿತ್ ಕ್ರೋಮ್ ಬ್ರೌಸರ್ ವಾಟ್ಸ್ಆ್ಯಪ್ ಹೀಗೆ ಕಂಡುಬರ್ತದೆ. ಅದರಲ್ಲಿ ವಾಟ್ಸ್ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಆಗ ಅದು ಆ ಲಿಂಕ್ ಮೂಲಕ ಸೀದಾ ನಮ್ಮ ಇಂಗ್ಲೀಷ್ ಕ್ಲಬ್ಗೆ ನಿಮ್ಮನ್ನು ಜಾಯ್ನ್ ಮಾಡಿಸ್ತದೆ. ನೀವು ಜಾಯ್ನ್ ಆಗೋದು ಮಾತ್ರ ಅಲ್ಲದೆ ಇಂಗ್ಲೀಷ್ ಕಲಿಬೇಕು ಅಂತಿರುವ ಯಾರೇ ಇದ್ದರೂ ಕೂಡ ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರು ಜಾಯ್ನ್ ಆಗುವಾಗ ಮಾಡಿ ಆದಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇಂಗ್ಲೀಷ್ ಕಲಿಯುವಾಗಿ ಇದನ್ನು ಬಳಸಿಕೊಳ್ಳಲಿಕ್ಕೆ ಸಹಾಯ ಮಾಡಬೇಕು ಅಂತ ವಿನಂತಿಸ್ತೇನೆ. ಧನ್ಯವಾದಗಳು.